ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿಕೊಡ್ತೀರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಬಿಸರಾಜದೇವಿಯವರು ನಿಮ್ಗೆ ಏನಾಗ್ಬೇಕು ಸರ್? ನಮ್ಮ ತಂದೆ ಅಕ್ಕನ ಮಗಳು ಸರ್. ಅವರು ಆರು ತಿಂಗಳು ಬಂದಪ್ಪ ಬರ್ತಾರೆ, ಏನಾರು ಕೆಲಸ ಇರಲಿ ಬಂದು ಇಲ್ಲಿ ತೋಟ ಇದೆ ಮನೆ ಇದೆ ನೋಡ್ಕೊಂಡು ಹೋಗ್ತಾರೆ. ಅವ್ರ ತಾಯಿ ಇದೆ ಗೌರಿ ಇದೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವರು ಸಿನಿಮಾ ರಂಗದಲ್ಲಿ ತುಂಬಾನೇ ಹೆಸರುವಾಸಿ ಆಗಿರುವಂತ. ಹೌದು ಸರ್, ಹೆಮ್ಮೆ ಅನಿಸುತ್ತೆ. ಇಲ್ಲಿಗೆ ಬಂದ್ರೆ ಅವ್ರು ಯಾವ ತರ ಇರ್ತಾರೆ ನಮ್ಮ ಜೊತೆ? ಸೋಸೈಜ್ ಎಲ್ಲರ ಹತ್ರ ಚೆನ್ನಾಗಿರ್ತಾರೆ, ಜಂಬ ಇಲ್ಲ ಏನಿಲ್ಲ, ಬೇಕಾದಾಗ ಮಾಡಿದ್ದಾರೆ. ಹೈಸ್ಕೂಲ್ ಕಟ್ಟಿಸ್ಕೊಟ್ಟಿದ್ದಾರೆ, ಹೈಸ್ಕೂಲ್ ತಂದುಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಊರಿಗೆ ಕರೆಂಟ್ ತಂದುಕೊಟ್ಟಿದ್ದಾರೆ. ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ಕೋತಾ ಇದೆ. ಆ ಸ್ಕೂಲ್ ಕಟ್ಟಿಸಿದಾಗ ಇಬ್ಬರಿಬ್ಬರು ಹುಡುಗರು ಬಂದರು, ನಂಗೆ ತುಂಬ ಮನಸ್ಸಿಗೆ ಕಷ್ಟ ಆಯಿತು. ಆಮೇಲೆ ಅವ್ರ ತಾಯಿ ತಂದೆಗಳನ್ನೆಲ್ಲ ಕರೆದು ನಿಮ್ಮ ಮಕ್ಕಳನ್ನೆಲ್ಲ ದಯವಿಟ್ಟು ಸ್ಕೂಲಿಗೆ ಕಳಿಸ್ಕೊಡಿ ಅಂತ ಹೇಳಿದೆ. ದೇವ್ರ ದಯದಿಂದ ಇವತ್ತು ಸ್ಕೂಲು ತುಂಬ ಬೆಳೆದಿದೆ, ಎಲ್ಲ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಈ ಸ್ಕೂಲ್ಗಳೆಲ್ಲ ಚೆನ್ನಾಗಿ ನಡೆದು ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಮುಂದಕ್ಕೆ ಬಂದು ಈ ದೇಶ ಸೇವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಊರಿಗೆ ಬಂದು ಎಷ್ಟು ದಿನ ಇರ್ತಾರೆ ಅವರು? ಸರ್ ಒಂದು ದಿವಸ ಇರ್ತಾರೆ ಸರ್. ತುಂಬ ಅವರು ಅವ್ರದ್ದು ಬಿಸ್ನೆಸ್ ಜಾಸ್ತಿ ಇರ್ತದೆ, ಅವರು ವ್ಯವಹಾರಗಳೈತೆ ಬೆಂಗಳೂರಿನಲ್ಲಿ ಎಲ್ಲ ಇದೆ. ಅದಕ್ಕೆ ಹೆಚ್ಚಿಗೆ ದಿನ ಇಲ್ಲಿರಲ್ಲ, ಒಂದು ದಿನ ಎರಡು ದಿನ ಇರ್ತಾರೆ ಅಷ್ಟೆ. ಈಗ ಒಂದು ಎರಡು ತಿಂಗಳಲ್ಲಿ ಬಂದಿದ್ದರು, ಬಂದು ತೋಟದ ಹತ್ರ ಬಂದು ಫಂಕ್ಷನ್ ಎಲ್ಲ ಇದ್ದು ಅವರು ತೋಟಗಳೆಲ್ಲ ನೋಡ್ಕೊಂಡು ಹೋದ್ರು ಎರಡು ದಿವಸ ಇದ್ದೆ. ನೀವೇನಾಗಬೇಕು ಅವ್ರಿಗೆ? ತಾಯಿಯ ತಮ್ಮನ ಮಗ. ತಾಯಿ ತಮ್ಮ ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? ಇಬ್ಬರು. ಇಲ್ಲಿ ದಸವಾರದಲ್ಲಿ ಒಂದು ಮನೆ ಇದೆ, ಮುಂದ್ಗಡೆ ಅಲ್ಲಿ ಸಡ್ರ ಸರ್ಕಲಲ್ಲೇ ಇದೆ ಮನೆ, ಅಲ್ಲಿ ಯಾರೂ ಇಲ್ಲ. ಇವಾಗ ಆಳಿದ್ದಾರೆ, ಆಳು ಮನೆ ನೋಡ್ಕೋತಾರೆ. ಮನೆಗೆ ರಜನಿಕಾಂತನು ಬಂದಿದ್ರು ಅಂತ ನೀವು ಹೇಳ್ತೀರಿ? ಹೌದು ಸರ್. ಯಾವಾಗ ಬಂದಿದ್ರು ಸರ್? ಸುಮಾರು 30 ವರ್ಷದಿಂದ ಅದೇ ಫಸ್ಟ್ ಪಿಕ್ಚರ್ ಅವರು. ಒಂದು ಪ್ರೇಮದ ಕತೆ, ಆ ಪಿಕ್ಚರಲ್ಲಿ ಬಂದಿದ್ರು ಸರ್ ರಜನಿಕಾಂತ್. ಫಸ್ಟ್ ಪಿಕ್ಚರ್ ಅವರು, BTS ಕಂಡಕ್ಟ್ರು. ಸುಮಾರು ಇಲ್ಲಿ ವಿಲ್ಲನ್ ಪಾತ್ರ ಮಾಡಿದ್ರು ಅವರು ಈ ಪಿಕ್ಚರಲ್ಲಿ. ಜೋಸಫ್ ಮ್ಯಾನ್ ಡೈರೆಕ್ಟ್ರು, ಮಾನು ಹೀರೋ, LB Sarda ಹೀರೋಯಿನ್. ಅವರು ವಿಲ್ಲನ್ ಪಾತ್ರ ಮಾಡಿದರು, ಪಟೇಲನ ಪಾತ್ರ, ಹಳ್ಳಿ ಕ್ಯಾರೆಕ್ಟ್ರು. ಸರಿ ಒಂದು ಟೈಮ್ ಬಂದರು, ಒಂದು 15 ದಿವಸ ಇಲ್ಲಿದ್ದರು ಸರ್. ನೆಕ್ಸ್ಟ್ ಟೈಮ್ ಬರೋದಕ್ಕೆ ಪಾಪ ಅವ್ರಿಗೆ ನೈಟು ಡ್ಯೂಟಿ ಲೇಟ್ ಆಗೋಯಿತು. 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ ಕೆಂಗಲ್ಲಿಂದ ನಡ್ಕೊಬಂದ್ರು ಸರ್ ಇಲ್ಲಿಗೆ. ಕೆಂಗಲ್ಲಿಂದ ನಡ್ಕೊಬಂದಿದ್ರು ನಮ್ಮೂರಿಗೆ. ಸುಮಾರು 13-14 ಕಿಲೋಮೀಟರ್ ಆಗ್ಬೋದು, ನಡ್ಕೊಬಂದ್ರು ಸರ್ 12 ಗಂಟೆ ರಾತ್ರಿ. ಬಂದು ನಮ್ಮ ತಾಯಿ ಅವಾಗ ಇಷ್ಟೊತ್ತಲ್ಲಿ ಯಾಕಪ್ಪ ಬಂದೆ ಅಂತ ಒಂದು ಗ್ಲಾಸ್ ಹಾಲು ಕೊಟ್ಟು ಕುಡಿಸಿ ಮಲಗಿಸಿ. ತಿರ್ಗಾ ಬಂದೇ ಇಲ್ಲ. ಅವ್ರು ಏನು ಹೇಳಿದ್ರು ಸರ್? ನಾನು ಮುಂದೆ ನಮ್ಮ ಅಮ್ಮ ನನ್ನ ತಾಯಿನೂ ಈ ಥರ ಕಷ್ಟ ನಮ್ಗೆ ಯಾವತ್ತೂ ಈ ಥರ ಸೊ ಇದು ಮಾಡಿಲ್ಲ, ನೀವು ಹಾಲು ಕೊಟ್ಟಿರಿ, ನೀರೆಲ್ಲ ಕಾಲ್ಗೆ ಹಾಕಿ ಬಿಸಿನೀರೆಲ್ಲ ಹಾಕಿದ್ರಿ, ನನ್ನ ಮನಗಿಸಿದ್ರಿ, ನಾನು ಇಂಪ್ರೂವ್ ಆದಂಥ ಕಾಲಕ್ಕೆ ಬನ್ನಿ ನೋಡ್ತೀನಿ, ನಿಮ್ಮ ಮುಂದರ್ದಂಥ ಕಾಲಕ್ಕೆ ಬರ್ತೀನಿ ನೋಡ್ತೀನಿ ನಿಮ್ಮ ಅಂತ ಹೋದರು. ಇನ್ನೂ ಬಂದೇ ಇಲ್ಲ. ಅಲ್ಲಿಂದ 12-13 ಕಿಲೋಮೀಟ್ರ್ ನಡೆದಿದ್ರೆ ಪಾಪ ಆ ರೋಡು ಸರಿ ಇಲ್ಲ, ಕಾಡಾದಿ. ಇವಾಗೇನೋ ಇಂಪ್ರೂವ್ ಆಗಿದೆ, ಅವಾಗ ಕಾಡಾದಿ ಸರ್, ಕಲ್ಲು ಗುಂಡಿ. ಅಲ್ಲಿಂದ ನಡ್ಕೊಂಬಂದಿದ್ದಾರೆ ಕೆಂಗಲ್ಲಿಂದ ಇಲ್ಲಿವರೆಗೂ. ಅಲ್ಲಿ ಸಿನಿಮಾದವ್ರು ಅವ್ರಿಗೆ ಇದು ಮಾಡಿಕೊಟ್ಟಿರಲಿಲ್ಲ ಉಳ್ಕೊಳ್ಳೋಕೆ? ಅವ್ರಿಗೆ ಗೊತ್ತಿಲ್ಲ ಸರ್, ಅವರು ನಾಳೆ ಶೂಟಿಂಗ್ ಇದೆ ಅಂತ ಇವರು ರಜಾ ಹಾಕ್ಬಿಟ್ಟು ಬಂದಿದ್ದಾರೆ ಡ್ಯೂಟಿ ಮುಗಿಸ್ಕೊಂಡು. ನಿಮ್ಗೆ ಹೆಂಗೆ ಪರಿಚಯ ಅವರು? ಸರ್ ನಮ್ಮ ಅಣ್ಣನೂ ಅವರು ಪಿಕ್ಚರಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಅಣ್ಣ ಫುಲ್ ಪಿಕ್ಚರ್ ಶೂಟಿಂಗ್ ಇಲ್ಲೇ ನಡೆದಿದ್ದು, ಕೆಲವು ನಮ್ಮ ಅಣ್ಣನೂ ಇಲ್ಲೇ ಇದ್ರಲ್ಲ, ಅದರಿಂದ ಅವ್ರ ಕಡೆಯಿಂದ ಪರಿಚಯ. ಈಗಲೂ ನಿಮ್ಮ ಅಣ್ಣರು ಇದ್ದಾರೆ? ಹಾಂ, ನಮ್ಮ ಅಣ್ಣರು ಇದ್ದಾರೆ. ಯಾವ್ಯಾವ ಫಿಲ್ಮ್ಗಳು ಡೈರೆಕ್ಟ್ ಮಾಡಿದ್ದಾರೆ ಸರ್? ಅವರು ಪ್ರೊಡಕ್ಷನ್ ಮ್ಯಾನೇಜರು, ಒಬ್ಬ ನಿರ್ಮಾಪಕ ಬಿಟ್ರೆ ಸೆಕೆಂಡ್ ಅವರೇನೆ, ಎಲ್ಲ ಇನ್ಚಾರ್ಜ್ ಅವರೇನೆ. ಸುಮಾರು ಒಂದು 100 ಪಿಕ್ಚರ್ ಮಾಡಿದ್ದಾರೆ. ಈಗಲೂ ಅದರಲ್ಲೇ ಇದ್ದಾರೆ? ಹಾಂ, ಶಿವರಾಜ್ ಕುಮಾರ್ ಪಿಕ್ಚರ್ ಮಾಡಿದ್ದಾರೆ, ರಾಜ್ಕುಮಾರ್ ಪಿಕ್ಚರ್ ಮಾಡಿದ್ದಾರೆ, ಅಮರೀಶ್ ಅವರು ಪಿಕ್ಚರ್ ಮಾಡಿದ್ದಾರೆ, ಶಂಕರ್ ನಾಗ್ ಪಿಕ್ಚರ್ ಮಾಡಿದ್ದಾರೆ, ಎಲ್ಲರ ಪಿಕ್ಚರು ಮಾಡಿದ್ದಾರೆ. ಬರ್ತಾರೆ ನಿಮ್ಮ ಅಣ್ಣವರಿಗೆ? ಹಾಂ, ಬರ್ತಾರೆ. ಯಾವಾಗ? ಸುಮಾರು ಹಬ್ಬ ಇದರಲ್ಲಿ ಅವ್ರು ಬಿಸಿ ಇದ್ದಾಗ ಬರಲ್ರ, ಹಬ್ಬಗಳಲ್ಲಿ ಬರ್ತಾರೆ. ನೀವು? ಸರ್ ನಾನು ರೈತ, ನಮ್ಮ ಮಗ ಬಂದು ಅವನು ಕಲಾವಿದ, ನಾಟಕದಲ್ಲಿ ಪಾತ್ರಗಳು ಮಾಡ್ತಾನೆ, ಅವನು ಕಲೆಗಾರ. ನನ್ನ ಮಗನೂ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾನೆ ನಾಟಕದಲ್ಲಿ. ನಮ್ಮ ತಂದೆನೂ ಅದೇ ಕೆಲಸ ಮಾಡ್ತಿರೋ ನಾಟಕದಲ್ಲಿ. ನನ್ನ ಮಗನೂ ಅದೇ ಹುಚ್ಚು. ಇವಾಗಲೂ ನನ್ನ ಮಗ ಎಲ್ಲಿ ಬೇಕಾದ್ರೂ ಎಲ್ಲ ಕಡೆಯೂ ನಾಟಕದಲ್ಲೇ ಪಾತ್ರ ಮಾಡ್ತಾನೆ. ಇಲ್ಲ ಸರ್, ಸಿನಿಮಾ ಇಂದಿಗೂ ಅವ್ನು ಟೈಮ್ ಇಲ್ಲ. ಓಕೆ ಸರ್. ಅವರು ಫೋಟೋಗ್ರಾಫರ್ ಕೆಲಸ ಮಾಡ್ತಾಯಿದ್ದಾನೆ. ಮಗ ಇಲ್ಲಿಗೆ ಬರ್ತಾರೆ? ಮಗ? ಹಾಂ, ಬರ್ತಾನೆ. ಮಗರದ್ದು ಏನು ಸಪೋರ್ಟ್ ಇಲ್ಲ? ಇಲ್ಲ ಇಲ್ಲ, ಯಾರದೇನು ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ.
ಬೇಡ ಅಂತಾರೆ. ಆದರೆ ನಮ್ಗೆ ಬೇಜಾರು ಕಡಿಯೋಕ್ಕೆ ಒಂದು ಇದಕ್ಕೆ ನಾವು ಮಾಡ್ಕೊಳ್ತೇವೆ. ಆರಾಮಾಗಿ ಒಬ್ಬ ಮನೆಯಲ್ಲಿ ಲೇಡೀಸ್ ಸಾಕ್ಬೋದು ಸರ್, ಹತ್ತು ಕುರಿ ಎಂತೆ ಬಡವರು ಸಾಕ್ಬೋದು. ಒಂದು ಹಸುನ ತಗೋಗಿ ಅದನ್ನ ಎಳ್ಕೋಗಿ ಅದು ಮೇಯಿಸ್ಕೊಬಂದು ಅದಕ್ಕೆ ಮೇವು ಹಾಕಿ ಅವೆಲ್ಲ ಕಷ್ಟ ಬಿಡು ಸರ್. ಒಂದು ವರೆ ಉಳ್ತಾರೆ, ಹತ್ತು ಟಗರು ಸಾಕ್ಬೋದು ಸರ್. ಬಡ ಕುಟುಂಬದವರು ಬದುಕ್ಬೋದು ಸರ್ ಇದರಿಂದ. ನನಗೆ ಇದರಿಂದ ನನಗೆ ಯಾವ ತೊಂದರೆನೂ ಆಗಿಲ್ಲ, ಯಾವ ಇದು ಆಗಿಲ್ಲ, ತುಂಬ ಖುಷಿಯಾಗಿದ್ದೀನಿ. ಇನ್ನು ಏನು ಡೆವಲಪ್ ಮಾಡಬೇಕು ಅಂತ ನಿಮ್ಗೆ ಆಸೆ ಸರ್? ಇನ್ನೂ ಮರಿ ತರಬೇಕು, ಇನ್ನೂ ಬೇರೆ ಚೆನ್ನ ಚೆನ್ನಾಗಿ ಕ್ಲೀನಾಗಿ ಮಾಡಿ ಇದನ್ನೇ ಡೆವಲಪ್ ಮಾಡಬೇಕು ಅಂತ ಇದ್ದೀನಿ ಸರ್. ನೆಕ್ಸ್ಟ್ 10 ಟಗರು ಸಾಕಬೇಕು ಅಂತ ಇದ್ದೀನಿ. 10 ಮೇಲೆ ಆಮೇಲೆ ಡೆವಲಪ್ ಮಾಡಿದ್ರೆ ಏನು ಸಾಕೋಣ ಅಂತ ಇದ್ದೀನಿ. ಇವಾಗ 6 ಇದೆ, ಇನ್ನು 4 ಎಕ್ಸ್ಟ್ರಾ ತರ್ತೀವಿ ಸರ್ ನೆಕ್ಸ್ಟ್. ಟಗರುಗಳಿಗೆಲ್ಲ ಕೊಂಬ್ ಚೆನ್ನಾಗಿ ಬಂದಿದೆ, ಅದಕ್ಕೆ ಕೊಂಬೆಲ್ಲ ಬೇರೆಯವ್ರ ಕಡೆ ಕರ್ಕೊಂಬಂದಿನ ಹುಡುಗರು ಒಬ್ಬರನ್ನ ಕೊಂಬೆಲ್ಲ ಬೇರೆ ಕೀಳಿಸ್ಬಿಟ್ಟು ಎಲ್ಲನೂ ಅದು ಕ್ಲೀನಾಗಿ ಈಗ ಹೊಸದಾಗಿ ಬಂದಿರೋ ಕೊಂಬ ಅದು. ಎಷ್ಟನೇ ತಿಂಗಳಿಗೆ ಕಿಳಿಸಾಕಿದ್ರಿ ಸರ್? ಅದು ತಂದು 1 ತಿಂಗಳಿಗೆ ಕಿಳಿಸ್ದೆ. ಕಿಳಿಸಂದ್ರೆ ಅದು ಕೊಂಬು ಚೆನ್ನಾಗಿ ಬರ್ತದೆ ಸರ್. ಈಗ ನಾವು ತಂದಾಗ ಏನು ಮಾಡ್ತಾ ಅದು ಕೊಂಬು ಕಿತ್ತಿರಲ್ಲ, ದೊಂಕ ಪಂಕ ಎಲ್ಲ ಇರ್ತವೆ. ನಾವು ಅದನ್ನು ಸ್ವಲ್ಪ ಆ ಕೊಂಬು ತಾಳಿಗೆ ಎಣ್ಣೆ ಹಾಕ್ಬಿಟ್ಟು, ಕೈ ಎಣ್ಣೆ ಹಾಕ್ಬಿಟ್ಟು 4-5 ದಿವಸ ಉನಿ ಹಾಕ್ಬೇಕು. ಅದಕ್ಕೆ ಉನಿ ಹಾಕಿದಾಗ ಅವರು ಅನುಭವ ಇರೋರು ಕರ್ಕೊಂಬಂದರೆ ಕಟಿಂಗ್ ಪ್ಲೇರಲ್ಲೇ ಕಿತ್ಬಿಡ್ತಾರೆ, ಎಳೆದ್ಬಿಡ್ತದೆ, ಅದು ಈಚ್ಕೋತದೆ, ಹಂಗೆ ಕೊಳಪ ಈಚೆ ಬಂದ್ಬಿಡ್ತದೆ, ಕ್ಲೀನಾಗಿ ಬರ್ತವೆ ಕೊಂಬು. ಅದರಿಂದನೇ ಇವಾಗ ಕೊಂಬು ಚೆನ್ನಾಗಿ ಬಂದಿರೋದು. ಅದು ನಾನು ತಂದಾಗ ಕೊಂಬು ಚೆನ್ನಾಗಿರಲಿಲ್ಲ. ಒಂದು 4-5 ದಿವಸ ಉನಿ ಹಾಕ್ಬೇಕು ಸರ್, ಹಳ್ಳೆಣ್ಣೆ ಹಳ್ಳೆಣ್ಣೆನೇ ಉನಿ ಹಾಕ್ಬೇಕು. ಕೊಂಬ್ ಕಿತ್ತರೆ ಮೈ ಬರುತ್ತಾ? ಮೈ ಏನಾಗಲ್ಲ, ಮೈ ಅಂತಲ್ಲ, ಲುಕ್ ಇರ್ತದೆ ಕೊಂಬಲ್ಲಿ. ನಾವು ಡೆವಲಪ್ ಮಾಡಿದ್ರೆ ಲುಕ್ ಆಗುತ್ತೆ ಮೈ. ಆ ಮೈ ತಕ್ಕಾಗೆ ಕೊಂಬು ಇರ್ಬೇಕು ಸರ್, ಕೊಂಬು ಮೇಯ್ನು. ಅದಕ್ಕೆ ಟಗರುಗಳು ಕೊಂಬು ಲುಕ್ ಆಗಿರ್ಬೇಕು ಸರ್. ಒಂದು ತಿಂಗಳಿಗೆ 1 ತಿಂಗಳು 10 ದಿವಸ ಹಿಂಗೆ ಟೈಮ್ ಸಿಕ್ತಾಗೆಲ್ಲ ತೊಳಿತಾ ಇರ್ತೀವಿ. ಆಮೇಲೆ ಈ ಕೂದಲು ಗಂಟು ಬರ್ತದೆ, ಅದಕ್ಕೆ ಚಗ್ರ ನಾರಲ್ಲಿ ಮಾಲೀಸ್ ಮಾಡ್ತೀನಿ. ಚಗ್ರ ನಾರು ಈ ಬಚ್ಲುಗಳು ಅದು ಇದು ಉಜ್ತಾರೆ, ಅದನ್ನು ತಂದು ನಾನು ಅದು ನೋಡಿ ಉಜ್ಜಿ ಕ್ಲೀನ್ ಮಾಡ್ತೀನಿ. ಎಷ್ಟು ದಿನಕ್ಕೊಂದ್ಸಲ ಸರ್? ಒಂದು ವಾರಕ್ಕೊಂದಪ್ಪ. ಅದು ಉಜ್ಜಿ ಉಜ್ಜಿ ಏನು ಮಾಡ್ತದೆ, ಮೈ ಕಡ್ತಕ್ಕೆ ಉಜ್ಜಿ ಉಜ್ಜಿ ಗಂಟಾಗ್ಬಿಡ್ತದೆ ಕೂದಲು. ಅವಾಗೇನಾಗುತ್ತೆ, ಉಜ್ಜಿದ್ರೆ ನೈಸ್ ಬರ್ತದೆ. ನಿಮ್ಮ ಟಗರುಗಳು ಯಾವ ಥರ ಮಂಕಾಗಿರೋದು ನೋಡಿದ್ರೆ ಸರ್? ನಾನು ಮಂಕು ಅಂತ ಇದುವರೆಗೂ ನೋಡಲಿಲ್ಲ, ಅವಾಗವಾಗ ನೋಡ್ಕೊಳ್ತಾ ಇದ್ದೀನಿ. ಅವಾಗ ಏನಾರ ತೊಂದು ಮಂಕಾದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕೋ ಮಾಡ್ತೀನಿ ಸರ್. ಆ ಥರ ಏನಾಗ್ತದೆ ಏನಿಲ್ಲ ಸರ್, ಜಾಸ್ತಿ ಅದೇನೋ ಮಂಕಾಗಿದ್ರೆ ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಹಾಕ್ತೀನಿ. ಅದು ಮೇವು ಮೇಲಿಲ್ಲ ಅಂದರೆ ಅದು ಆರೋಗ್ಯ ಆಗುತ್ತೆ. ಸೋಡಾ ಹಾಕೋದ್ರಿಂದ ಒಂದು 3-4 ದಿವಸಕ್ಕೆ ಒಂದು 5 ಟಗರಕ್ಕೆ ಒಂದು ಸ್ಪೂನು ಸೋಡಾ ಹಾಕಿದ್ರೆ ಅದು ವರ್ಕೌಟ್ ಆಗುತ್ತೆ. ಅದಕ್ಕೆ ಹ್ಞೂ ಹೌದು, ಬರೀ ಟಗರು ಸಾಕು ಸರ್. ಅದ್ರ ಪಕ್ಕದಲ್ಲಿ ಹೆಣ್ಣಿದ್ರೆ ತಡೆಯೋಕ್ಕಾಗಲ್ಲ ಟಗರುಗಳು. ಅದರಿಂದ ಹೆಣ್ಣು ಕುರಿ ಪಕ್ಕದಲ್ಲಿದ್ದರೆ ಗಲಾಟೆ ಚಾನ್ಸ್ ಜಾಸ್ತಿ. ನೀವು ಸಾಕು ಟಗರುಗಳೆಲ್ಲ ಸರ್ ಎಷ್ಟು ಕೆಜಿ ಎಷ್ಟು ಬಂದಿದೆ ಸರ್? 60 ಕೆಜಿ ಗಂಟ ಬಂದಿದೆ. 60 ಕೆಜಿ ಅಷ್ಟು ಬಂದಿದೆ ಸರ್. ನಿಮ್ಮ ಹತ್ರ ತಗೊಳ್ಳೋರು ಒಂದೇ ಸಲ ಎಲ್ಲ ಟಗರುಗಳನ್ನ ತಗೊಳ್ತಾರೆ? ಅವ್ರು ಇಷ್ಟಪಡಂಗೆ ಸರ್. ಎಲ್ಲ ಕೆಲವರು ಬಂದು ಗ್ರೂಪೇ ಎತ್ಕೋಗ್ಬಿಡ್ತಾರೆ, ಕೆಲವು ಬಂದು ಕೆಲವು ಮನೆಯವರು ಲೇಡೀಸು ಮಕ್ಕಳುಗಳೆಲ್ಲ ಬಂದು ನನಗೆ ಇದು ಬೇಕು ಅಂದರೆ ಅವ್ರು ಹೇಳ್ದಷ್ಟು ಪುಟ್ಟ ಕೊಟ್ಬಿಟ್ಟೆ ಹಿಡ್ಕೊಯ್ತಾರೆ ಸರ್. ಅವಾಗ ಇಲ್ಲ ಅನ್ನೋಕ್ಕಾಗಲ್ಲ, ಎರಡು ಥರ ಇರ್ತದೆ. ಬಂದು ಗ್ರೂಪು ತಗೋಗ್ತಾರೆ, ಮನೆಯವರು ಬಂದು ಎತ್ಕೊ ಹೋಗ್ತಾರೆ. ನನಗೆ ಬೇಕೇ ಬೇಕು, ಇದು ಬೇಕು ಅಂತ ಮಕ್ಳು ಹಿಡ್ಕೋದ್ರೆ ಕೊಡಲೇಬೇಕು ಸರ್. ಯಾರು ಹಂಗೆ ಬರ್ತಾರೆ? ರಾಮನಗರದವರು, ಚನ್ನಪಣ್ಣದವರು ಹಿಂಗೆಲ್ಲ ಬರ್ತಾರೆ. ಫ್ಯಾಮಿಲಿ ಬರ್ತಾರೆ ಸರ್, ಕುಟುಂಬದವರೇ ಬರ್ತಾರೆ, ಕೆಲವರು ಮಕ್ಕಳು ಎಲ್ಲ ಬರ್ತಾರೆ. ಅವರು ಕೆಜಿ ಲೆಕ್ಕ ತಗೋರು ಉಂಡೆ ಲೆಕ್ಕ ತಗೋತಾರೆ? ನಮಗೆ ಕೆಜಿ ಲೆಕ್ಕ ತಗೋದ್ರೆ ಲಾಸ ಸರ್, ಉಂಡೆನೇ ಕೊಡಬೇಕು ಸರ್. ನಾವು 60 ಕೆಜಿ ಹೋದ್ರೆ 30,000 ರೂಪಾಯಿ ಮೇಲೆ ಸರ್, ಅದ್ರ ಕಮ್ಮಿ ಕೊಡೋ ಲಾಸು ನಮಗೆ. ಹೆಂಗೆ ಲಾಸ್ ಆಗುತ್ತೆ? ಲಾಸ್ ಅಂದರೆ ಕೆಜಿ ತೂಕ ಬಂದ್ರೆ ನಮಗೆ ಒಳಗಡೆ ಬಂದರೆ ಲಾಸ್ ಆಗುತ್ತೆ. 30,000 ಮರಿಗೆ ಇಲ್ಲಾಂದ್ರೂ 1 ವರ್ಷ ಸಾಕ್ತೀವಿ, 10,000 ರೂಪಾಯಿ ಲಾಭ ಇರ್ಬೇಕು ಸರ್ ಒಂದು ಮರಿಗೆ. ನಮ್ಮ ಕೂಲಿ ಎಲ್ಲ ಕಳೆದ್ರೂ 10,000 ರೂಪಾಯಿ ಇಡಬೇಕು ಒಂದು ಮರಿಗೆ, ಲಾಭ ಇರಬೇಕು. ಬುಕ್ ಆಗಿದೆಯಾ? ಆಗಿಲ್ಲ ಸರ್, ಇನ್ನೂ ಬುಕ್ ಆಗಿಲ್ಲ. ಬರ್ತಾರೆ, ನೋಡ್ತಾರೆ, ಅವ್ರು ಇಷ್ಟಪಟ್ಟರೆ ವ್ಯಾಪಾರ ಮಾಡ್ತಾರೆ, ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಸರ್ ಬರ್ತಾರೆ ಅಂತ. ಸರ್, ವ್ಯಾಪಾರ ಮಾಡೋರು ನಿಮ್ಮ ಹತ್ರ ಯಾವ ರೀತಿ ವ್ಯಾಪಾರ ಮಾಡ್ತಾರೆ? ಸರ್, ಅವರು ನಾವು ಹೇಳ್ತೀವಿ, ಅವರು ಕೇಳ್ತಾರೆ. ಈಗ ಹೋದ ಸತಿ ಡಿಮ್ಯಾಂಡ್ ಇತ್ತು, ಅವ್ರು ಇಷ್ಟಪಟ್ಟರು, ಅವ್ರು ಖುಷಿಪಟ್ಟು ಹಿಡ್ಕೋದ್ರು ಸರ್ ಹೇಳ್ದಷ್ಟು ಕೊಟ್ಬಿಟ್ಟು. ಇವಾಗ BJP ಸರ್ಕಾರ ಆಯಿತು, ದನ ಕುಯ್ಯುವಂಗಿಲ್ಲ ಅಂತ ಇದು ಮಾಡಿದರು, ಆರ್ಡ್ರ್ ಮಾಡಿದರು, ಅದರಿಂದ ಡಿಮ್ಯಾಂಡ್ ಇತ್ತು ಮರಿಗೆ. ಈ ವರ್ಷ ಕಾಂಗ್ರೆಸ್ ಬಂದಿದೆ, ಏನಾರ ದನ ಕೂದ್ರೆ ಇದು ಮರಿಗಳು ರೈಟ್ ಎಲ್ಲ ಡೌನ್ ಆಗುತ್ತೆ ಸರ್. ಸರ್, ಆರ್ಡ್ರ್ ಆಗಿದೆಯಲ್ಲ, ಆರ್ಡ್ರ್ ಮಾಡಿದರು ಅವರು, ಆಗ ಏನು ಡಿಮ್ಯಾಂಡ್ ದನ ಕುಯ್ಯುವಂಗಿರ್ಲಿವಲ್ಲ.
ಇವಾಗ ಏನಾದ್ರು ಇವ್ರು ಲೂಚ್ ಕೊಟ್ಟರೆ ದನ ಕುಯ್ತಾರೆ ನಮ್ಮ ಮರಿ ಕೇಳೋರಿಲ್ಲ, ಅವ್ರು ಹೇಳ್ದಷ್ಟು ಕೊಡಬೇಕು, ಅದರಿಂದ ಲಾಸ್ ಆಗುತ್ತೆ ಈ ವರ್ಷ ಅನ್ನಿಸ್ತದೆ. ಸೊ ನನಗೆ ಯಾವುದು ಅಂತ ಹೇಳ ಸರ್, ಎಲ್ಲ ಇಷ್ಟನೇ. ಒಂದು ಮನೇಲಿ ಎರಡು ಮಕ್ಕಳುಗಳು ಯಾವುದು ಇಷ್ಟ ಅಂತ ಹೇಳೋಕ್ಕಾಗುತ್ತಾ? ಎಲ್ಲ ಮಕ್ಕಳು ಇಷ್ಟ ಅಂತ ಹೇಳಬೇಕು. ಈಗ ನಮ್ಮ ಮಕ್ಕಳು ಥರ ಇವು, ಎಲ್ಲನೂ ಇಷ್ಟ ಸರ್ ನನಗೆ. ಕೊನೆ ಟೈಮಲ್ಲಿ ಅಳನೇ ಬರ್ತದೆ, ಏನು ಮಾಡೋಕ್ಕಾಗಲ್ಲ, ಮಡಿಕೊಳ್ಳೋಂಗಿಲ್ವಲ್ಲ. ಇವೋದ್ರೆ ನೆಕ್ಸ್ಟ್ ಇನ್ನೊಂದು ಜೊತೆ ಬರ್ತವೆ ಅನ್ನೋ ಕೊಡಬೇಕು. ಇವಾಗ ನೋಡಿ, ನನ್ನ ಪಕ್ಕ ಹೋಗಿ ನಿಂತ್ಕೊಂಡ್ರೆ ಎಲ್ಲ ಒಂದು ಬಾಯಲ್ಲಿ ಎಳಿತಾವಲ್ಲ ನನ್ನ ಸಲ್ಟ, ಯಾವುದೂ ರಾಸು ಬರೋಲ್ಲ. ಕೆಲವು ಮರಿಗಳು ಸಹ ಬರ್ತವೆ ಇಲ್ಲಿ, ನನ್ನ ಆರು ಮರಿಗಳು ಯಾವುದೂ ಗಲಾಟೆ ಇಲ್ಲ, ಸಾದಾಗಿದೆ. ಮೈ ಕೈ ಉತ್ತೀನಿ, ಚೆನ್ನಾಗಿರ್ತವೆ, ಎಲ್ಲ ಸವರ್ತೀನಿ ಮೈಯೆಲ್ಲ. ಮ್ಯಾಲೆ ಕುತ್ಕೊಂಡ್ರು ಏನು ಮಾತಾಡಲ್ಲ, ಹಾಂ, ಎಲ್ಲ ಹಿಂಗೆ ಸವರ್ತೀನಿ. ಅದರಿಂದ ಅವು ನನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾವೆ. ಒಬ್ಬರೇ ಇಟ್ಕೋತೀನಿ,